ಮತ್ತೊಂದು ಜೋಡಿಸ್ಬೇಕು, ಅದೇ ಅಂಟಿಗೆ ಪಿಂಟಿಗೆ ಅಂತ. ಒಂದೊಂದು ಬಿಡುತ್ತಕ್ಕಂಥದ್ದಿಲ್ಲ ಅಂತ ಅದಕ್ಕೆ ಅಂಟಿಗೆ ಪಟ್ಟಿ ಅಂತ ಹೆಸರು. ನಮ್ಮ ಹಿರಿಕರು ಅವಾಗ್ಲಿಂದನು ಈ ಅಂಟಿಗೆ ಪಿಂಟಿಗೆ ಅನ್ನುವಂತ ಒಂದು ಪದ್ಧತಿ ಮುಖಾಂತರ ಪ್ರತಿ ಮನೆ ಮನೆಗಳಿಗೆ ಈ ಜ್ಯೋತಿಯನ್ನ ತಲುಪಿಸುವಂತ ಕೆಲಸ ಹಿಂದಿನಿಂದಲೂ ಮಾಡ್ಕೊಂಡ್ಬರ್ತಾರೆ. ತಮ್ಮ ಮನೆಯ ಒಂದು ಹಣತೆಯನ್ನ ತಂದು ಇದರಿಂದ ದೀಪವನ್ನ ಬೆಳಗಿಸಿಕೊಂಡು ಅವರ ಮನೆಯ ದೇವರ ಕೋಣೆಯಲ್ಲಿ ಆ ದೀಪವನ್ನು ಹಚ್ಚುತ್ತಾರೆ. ಇನ್ನೊಂದು ಬತ್ತಿಯನ್ನ ಅವರ ಮನೆಯ ಒಲೆಗೆ, ಏನು ಅಡಿಗೆ ಮಾಡ್ತಾರೆ ಆ ಒಲೆಗೆ ಇನ್ನೊಂದು ಬತ್ತಿಯನ್ನ ಒಲೆಗೆ ಹಾಕಿ ಅಲ್ಲಿ ಅಗ್ನಿಯನ್ನ ಉತ್ಪತ್ತಿ ಮಾಡುವಂತ ಪ್ರಕ್ರಿಯೆಯನ್ನು ಅವ್ರು ಮಾಡ್ತಾರೆ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ನವೀನ್ ಮಾತಾಡ್ತಾ ಇರೋದು. ಮಲೆನಾಡು ಕಡೆ ದೀಪಾವಳಿಗೆ ಅಂದರೆ ಅದೊಂದು ಕೂಗು, ಅಂಟಿಗೆ ಪಿಂಟಿಕೆ ಇವೇ ಫೇಮಸ್ಸು. ಇವತ್ತು ನಮ್ಮ ಒಂದು ಟೀಮು ಅಂಟಿಗೆ ಪಿಂಟಿಕೆ ಹೊರಡ್ತಾ ಇದೆ. ಆ ಟೀಮ್ ಹತ್ರ ಮಾತಾಡ್ಸೋಣ. ಅಂಟಿಗೆ ಪಿಂಟಿಕೆ ಅಂದರೆ ಏನು, ಮಲೆನಾಡಿನ ಜಾನಪದ ಅದು, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಅದು ಹೇಗಿರತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಮುಂದೆ
ತೋರಿಸ್ತಕ್ಕಂತ ಒಂದು ಈ ಒಂದು ಶ್ಲೋಕ ರೂಪದ ಅಥವಾ ಒಂದು ಜಾನಪದ ರೂಪದಲ್ಲಿ ಇರ್ತಕ್ಕಂತಹದ್ದೇ ಈ ಒಂದು ಅಂಟಿಗೆ ಪಟ್ಟಿಗೆ. ಅಂಟಿಗೆ ಪೆಟ್ಟಿಗೆ ಅಂದ್ರೆ ಒಂದಕ್ಕೊಂದು ಸೇರಿಕೊಂಡಿರ್ತಕ್ಕಂಥದ್ದು ಅನ್ನ ಹೇಳಿದೆ. ರಾಗದಲ್ಲಿ ಉದ್ದ ಜಾಸ್ತಿ ಆಯ್ತು, ಒಂದನ್ನ ಇನ್ನು ಎರಡು ಮೂರು ಅಕ್ಷರ ಇರುವಾಗ ಮತ್ತೊಂದು ಜೋಡಿಸ್ಬೇಕು, ಅದೇ ಅಂಟಿಗೆ ಪಿಂಟಿಗೆ ಅಂತ. ಒಂದೊಂದು ಬಿಡುತ್ತಕ್ಕಂಥದ್ದಿಲ್ಲ ಅಂತ, ಅದಕ್ಕೆ ಅಂಟಿಗೆ ಪಟ್ಟಿ ಅಂತ ಹೆಸರು. ಅದಕ್ಕೋಸ್ಕರ ದೇವರು ಒಳ್ಳೆಯದು ಮಾಡಲಿ. ಮಲ್ನಾಡ್ ಸಂಪ್ರದಾಯ ಅಲ್ವಾ ಇದ್ರ ಬಗ್ಗೆ ಸ್ವಲ್ಪ, ಅಂದರೆ ನಮ್ಮ ಮಲ್ನಾಡು ಅಂಟಿಗೆ ಪಿಂಟಿಗೆ ಅನ್ನೋದು ನಮ್ಮ ಮಲೆನಾಡಿನ ಒಂದು ಜನಪದ ಸಂಪ್ರದಾಯ. ನಮ್ಮ ಹಿರಿಯರು ಅವಾಗ್ಲಿಂದನು ಈ ಅಂಟಿಗೆ ಪಿಂಟಿಗೆ ಅನ್ನುವಂತ ಒಂದು ಪದ್ಧತಿ ಮುಖಾಂತರ ಪ್ರತಿ ಮನೆ ಮನೆಗಳಿಗೆ ಈ ಜ್ಯೋತಿಯನ್ನ ತಲುಪಿಸುವಂತ ಕೆಲಸ ಹಿಂದಿನಿಂದಲೂ ಮಾಡ್ಕೊಂಡ್ ಬರ್ತಾರೆ. ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಅಂಟಿಗೆ ಪಿಂಟಿಗೆಯ ಮೂಲ ಉದ್ದೇಶಗಳು ಏನಿರ್ತಿತ್ತು ಅಂದ್ರೆ, ಆ ಊರಿನ ಯಾವ್ದಾದ್ರು ಒಂದು ವಿಷಯವನ್ನ ಕೇಂದ್ರೀಕೃತ ಮಾಡಿಕೊಂಡು ಅಂಟಿಗೆ ಪಿಂಟಿಕೆಯನ್ನ ಮಾಡ್ತಾ ಇದ್ರು. ಈಗ ಆ ಊರಿನ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೆಯಬೇಕಾಗಿರುತ್ತೆ. ಆ ಜೀರ್ಣೋದ್ಧಾರದ ಸಲುವಾಗಿ ಅದಕ್ಕೆ ದೇಣಿಗೆಯನ್ನ ಸಂಗ್ರಹಿಸುವಂತಹ ಈ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಈ ಅಂಟಿಗೆ ಪಿಂಟಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರು. ಮತ್ತೆ ಅಂಟಿಗೆ ಪಿಂಟಿಕೆ ಅನ್ನುವಂಥದ್ದು ಪ್ರದೇಶದಿಂದ ಪ್ರದೇಶಕ್ಕೆ ಅದು ವಿಭಿನ್ನವಾಗಿ ಅದನ್ನ ಆಚರಣೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಮಲೆನಾಡಲ್ಲಿ ನಾವು ಒಂದು ರೀತಿಯ ಸಂಪ್ರದಾಯ ಮತ್ತೆ ಜನಪದ ಹಾಡುಗಳನ್ನು ನಮ್ಮ ಅಂಟಿಕೆ ಪಿಂಟಿಕೆಯಲ್ಲಿ ಒಳಗೊಂಡಂತೆ ನಾವು ಹಾಡ್ತೀವಿ. ಅದೇ ರೀತಿ ನೀವು ಶಿರಸಿ ಕಡೆ ಹೋದ್ರೆ ನಿಮಗೆ ಅಲ್ಲೂ ಕೂಡ ಅಂಟಿಗೆ ಪಿಂಟಿಕೆಯಲ್ಲಿ ಬೇರೆ ರೀತಿ ಅಂದರೆ ಅಲ್ಲಿನ ಒಂದು ಸಂಪ್ರದಾಯಕ್ಕೆ ಅಲ್ಲಿನ ಒಂದು ಜನಪದಕ್ಕೆ ಒಗ್ಗುವಂತಹ ಕಾಲುಗಳನ್ನು ಅವರು ಅಂಟಿಗೆ ಪಿಂಟಿಕೆಯಲ್ಲಿ ಹೇಳ್ತಾರೆ. ಹಾಗೆ ವಿಭಿನ್ನವಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ಅದು ವಿಭಿನ್ನವಾಗಿ ಪಸರಿಸ್ತಾ ಬಂತು. ತದನಂತರದಲ್ಲಿ ಅಂಟಿಗೆ ಪಿಂಟಿಗೆ ಅನ್ನೋವಂಥದ್ದು ಕಾಣೆ ಆಗ್ತಾ ಬಂತು, ಮರೆ ಆಗ್ತಾ ಬಂತು. ಮುಂಚೆ ದೀಪಾವಳಿಗೆ ಅಂತ ಹೇಳಿದ್ರೆ ಅಂಟಿಗೆ ಪಿಂಟಿಗೆ ಅನ್ನುವಂಥದ್ದು ಮಾಮೂಲಿಯಾಗಿತ್ತು. ಮತ್ತು ನಮ್ಮನೆಗೆ ಇವತ್ತು ಜ್ಯೋತಿ ಬರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮಲೆನಾಡಿಗರು ಕಾಯ್ತಾ ಕೂರುವಂಥ ಒಂದು ಸನ್ನಿವೇಶ ಇತ್ತು. ಎಲ್ಲೋ ಒಂದು ಕಡೆ ದೀಪಾವಳಿಗೆ ಕೇಳ್ತು ಅಂದರೆ ಓ ಇವತ್ತು ಅಂಟಿಗೆ ಪಿಂಟಿಗೆಯವ್ರು ಬಂದಿದ್ದಾರೆ ಅಂತ ಹೇಳಿ ನಮ್ಮನೆಯಲ್ಲಿ ನಾವುಗಳು ರೆಡಿ ಆಗ್ತಾ ಇದ್ವಿ. ಅಂದರೆ ಬತ್ತಿ ಆಗಿರ್ಬೋದು, ಎಣ್ಣೆ, ದೋಸ ಧಾನ್ಯಗಳನ್ನೆಲ್ಲ ನಾವು ಸಿದ್ಧತೆ ಮಾಡಿಕೊಂಡು ನಮ್ಮನೆಗೆ ಇವತ್ತು ಜ್ಯೋತಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಕಾಯ್ತಾ ಇರ್ತೀವಿ. ಜ್ಯೋತಿ ಮನೆಗೆ ತಲುಪಿದ್ರೆ ಒಳ್ಳೆಯದಾಗುತ್ತೆ, ಆ ಜ್ಯೋತಿ ಬೆಳಗೋ ಥರನೇ ನಮ್ಮ ಮನೆ ಮನಗಳು ಬೆಳಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಆ ನಂಬಿಕೆ ತಲತಲಾಂತರಗಳಿಂದ ಮುಂದುವರ್ಕೊಂಡು ಬರ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಈ ಮಲೆನಾಡಿನ ಈ ಜಾನಪದ ಕಲೆ ನಶಿಸಿ ಹೋಗ್ತಾ ಇತ್ತು. ಆದರೆ ಈಗಿನ ಏನು ಯುವಕರೇನು ನಾವೆಲ್ಲ ಏನಿದ್ದೀವಿ, ಕಳೆದ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಭಾಗಗಳಲ್ಲಿ ತಂಡಗಳನ್ನು ಮಾಡಿಕೊಂಡು ಈ ಕಲೆಯನ್ನು ಉಳಿಸಿ ಬೆಳೆಸುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಅದಕ್ಕೆ ನಾವು ಖುಷಿಪಡ್ತೀವಿ. ಅದೇ ರೀತಿ ಮೇಲಿನ ಕುರುವಳ್ಳಿಯಲ್ಲೂ ಕೂಡ ನಾವು ಈ ಬಾರಿ ಅಂಟಿಗೆ ಪಿಂಟಿಕೆ ತಂಡವನ್ನು ಪ್ರಾರಂಭ ಮಾಡಿದ್ವಿ. ಈ ಬಾರಿಯ ನಮ್ಮ ಅಂಟಿಗೆ ಪಿಂಟಿಕೆಯ ಮೂಲ ಉದ್ದೇಶ ನಮ್ಮ ಶಾಲೆ, ನಾವೆಲ್ಲರೂ ಓದಿರುವಂಥ ಮೇಲಿನ ಕುರುವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆ. ಅದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಅಲ್ಲಿನ ಶಾಲಾಭಿವೃದ್ಧಿ ಸಮಿತಿ ಈ ಬಾರಿ ಹಮ್ಮಿಕೊಂಡಿದೆ. ಅದರ ಒಂದು ನಿಟ್ಟಿನಲ್ಲಿ ಒಂದಷ್ಟು ದೇಣಿಗೆ ಸಂಗ್ರಹವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ನಾವಿವತ್ತು ನಮ್ಮ ಎಲ್ಲ ಮೇಲಿನ ಕುರುವಳ್ಳಿಯ ಯುವಕರೆಲ್ಲ ಒಗ್ಗೂಡಿ ಈ ಒಂದು ಜನಪದ ಕಲೆಯನ್ನು ಉಳಿಸುವ ಜೊತೆ ಜೊತೆಗೆ ಶಾಲೆಯ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಲಿ ಅನ್ನೋ ಉದ್ದೇಶದಿಂದ ನಾವಿವತ್ತು ತಂಡ ಕಟ್ಟಿಕೊಂಡು ಅಂಟಿಗೆ ಪಿಂಟಿಕೆಯ ಈ ಒಂದು ಕಾರ್ಯಕ್ರಮವನ್ನು ನಮ್ಮೂರ ದೈವ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ದೀಪವನ್ನು ಹುಟ್ಟಿಸಿಕೊಂಡು ಹೊರಡುವ ಮುಖಾಂತರ ನಾವಿವತ್ತು ಪ್ರಾರಂಭ ಮಾಡಿದ್ದೀವಿ. ಇವಾಗ ಈ ದೀಪ ಮನೆಗೆ ಹೋಗೋ ಕೂಡ ಮನೆ ಎಂತ ಮಾಡ್ತಾರೆ, ಈ ದೀಪವನ್ನು ಬರಮಾಡಿಕೊಳ್ಬೇಕು. ಬರಮಾಡಿಕೊಂಡಿದ ನಂತರದಲ್ಲಿ ಅವರ ಮನೆಯ ಹಿರಿಯರಾಗಿರ್ಬೋದು, ಆ ಮನೆಯ ಗೃಹಿಣಿಯರು ದೀಪವನ್ನು ದೀಪಕ್ಕೆ ಪೂಜೆಯನ್ನು ಮಾಡಿ ಅದಕ್ಕೆ ಎಣ್ಣೆ ಎರೀತಾರೆ. ಹಾಗೆ ತಮ್ಮ ಮನೆಯ ಒಂದು ಹಣತೆಯನ್ನು ತಂದು ಅದರಿಂದ ದೀಪವನ್ನು ಬೆಳಗಿಸಿಕೊಂಡು ಅವರ ಮನೆಯ ದೇವರ ಕೋಣೆಯಲ್ಲಿ ಆ ದೀಪವನ್ನು ಹಚ್ಚುತ್ತಾರೆ. ಇನ್ನೊಂದು ಬತ್ತಿಯನ್ನು ಅವರ ಮನೆಯ ಒಲೆಗೆ, ಏನು ಅಡುಗೆ ಮಾಡ್ತಾರೆ ಆ ಒಲೆಗೆ ಇನ್ನೊಂದು ಬತ್ತಿಯನ್ನು ಒಲೆಗೆ ಹಾಕಿ ಅಲ್ಲಿ ಅಗ್ನಿಯನ್ನು ಉತ್ಪತ್ತಿ ಮಾಡುವಂಥ ಪ್ರಕ್ರಿಯೆಯನ್ನು ಅವ್ರು ಮಾಡ್ತಾರೆ. ನಂತರದಲ್ಲಿ ಅವರ ಇಚ್ಛಾನುಸಾರ ದವಸ ಧಾನ್ಯಗಳನ್ನು ನೀಡಿ ಪ್ರೋತ್ಸಾಹಿಸ್ತಾರೆ. ಇದು ಸಂಪ್ರದಾಯವಾಗಿ ನಡ್ಕೊಂಡ್ಬಂದಿದೆ. ಅದೇ ನಾನೇ ನಮ್ಮೂರಲ್ಲಿ ಇವಾಗ 100 ವರ್ಷದಿಂದ ಅಂಟಿ ಪಿಂಟೆ ನೋಡಿರಲಿಲ್ಲ, 1 ವರ್ಷ ನೋಡ್ತಾ ಇದ್ವಿ. ಹಾಗೆ ಅದಕ್ಕೊಂದು ರೀಸನ್ ಕೂಡ ಇಟ್ಕೊಂಡಿರೋ ಶಾಲೆ ಉದ್ಧಾರ ಮಾಡೋಕೆ ಇದೆಲ್ಲ ಒಳ್ಳೆಯದಾಗಿ ಅಂತ ನಾನು ಖುಷಿ ಮಾಡ್ತೀನಿ. ಸಿರಿಯೇ
ಮಳಿಗೆಯಲ್ಲಿ ಸುಖ ನಿದ್ದೆ, ಮೇಲು ಮಳಿಗೆಯಲ್ಲಿ ಸುಖ ನಿದ್ದೆ ಕುಂಕುಮ ಇಡಿಸ್ಬೇಕು. ಮುಂದೆ ಬರ ಮುಂದೆ ಹಿಂದಕ್ಕೆ ಬರ.